ಬ್ರೇಕಿಂಗ್ ನ್ಯೂಸ್ ಇದೆ. ಡಿಕೆಶಿ ಮೇಲಿನ ಐಟಿ ದಾಳಿಯ ಇಂಚಿಂಚು ಮಾಹಿತಿ ಇದೀಗ ಬಹಿರಂಗವಾಗಿದೆ. ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ. ಐಟಿಯ ದೂರಿನಲ್ಲಿ ಡಿಕೆಶಿ ಅವರ ಪಾಲು ಏನೇನಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿ ಬಹಿರಂಗ ಆಗಿದೆ. ಸೊ ಆರೋಪಿ ನಂಬರ್ ಒನ್ ಇಲ್ಲಿ ಡಿಕೆ ಶಿವಕುಮಾರ್ ಆಗಿದ್ದಾರೆ. ಸೊ ಐಟಿ ಕೊಟ್ಟಿರುವಂತಹ ದೂರಿನಲ್ಲಿ ಡಿಕೆಶಿ ಅವರ ಪಾಲು ಏನೇನಿದೆ ಅನ್ನೋದ್ರ ಎಲ್ಲದ್ರ ಬಗ್ಗೆ ಇದೀಗ ದೂರಿನಲ್ಲಿ ಕೊಟ್ಟಿರುವಂತಹ ಏನು ಆ ದೂರಿನಲ್ಲಿ ಏನೇನು ಅಂಶಗಳಿದೆ ಅನ್ನೋದು ಬಹಿರಂಗ ಆಗಿದೆ. ಆರೋಪಿ ನಂಬರ್ ಒನ್ ಡಿಕೆ ಶಿವಕುಮಾರ್, ಇನ್ನು ಆರೋಪಿ ನಂಬರ್ ಎರಡು ಇಲ್ಲಿ ಸಚಿನ್ ನಾರಾಯಣ್. ಏನು ಒಂದು ದೊಡ್ಡ ಮಟ್ಟದ ಆರೋಪ ಅವರ ಮೇಲೆ ಇದೆ ಈಗ. ಸೊ ಈ ಒಂದು ವಿಚಾರವಾಗಿ ಇದೀಗ ಸಚಿವ ಶಿವಕುಮಾರ್ ಅವರ ಮೇಲೆ ಇರುವಂತಹ ಏನು ದೂರಿನಲ್ಲಿ ಇದೀಗ ಉಲ್ಲೇಖವಾಗಿರುವಂಥದ್ದು. ಆರೋಪಿ ನಂಬರ್ ಮೂರು ಸುನಿಲ್ ಕುಮಾರ್ ಶರ್ಮಾ ಇವರ ಹೆಸರಿದೆ. ಆರೋಪಿ ನಂಬರ್ ನಾಲ್ಕು ಆಂಜನೇಯ ಹನುಮಂತಯ್ಯ ಅವರ ಹೆಸರಿದೆ. ಹಾಗೆಯೇ ಆರೋಪಿ ನಂಬರ್ ಐದು ರಾಜೇಂದ್ರ ಅವರ ಹೆಸರಿದೆ. ಒಟ್ಟಾರೆ ಈಗಾಗಲೇ ರಾಜ್ಯದ ದೋಸ್ತಿ ಸರ್ಕಾರ ಕೂಡ ತಲೆ ಕೆಡಿಸ್ಕೊಂಡಿದೆ. ಈ ವಿಚಾರವಾಗಿ ಕೇವಲ ಆರೋಪ ಅಷ್ಟೇ, ನನ್ನ ಮೇಲೆ ಆರೋಪ ಕೇವಲ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ, ಆದರೆ ಕೇಂದ್ರ ಸರ್ಕಾರ ಇದನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡಿದೆ. ಸೊ ಇದೆಲ್ಲದಕ್ಕೂ ನನ್ನ ಹತ್ರ ಉತ್ತರ ಇದೆ. ಟೈಮ್ ಬಂದಾಗ ನನ್ನ ಹತ್ರನೂ ಕೂಡ ದಾಖಲೆಗಳಿದ್ದಾವೆ, ಡೈರಿ ಇದೆ, ನಾನು ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ. ಸೊ ಈಗ ಡಿ ಕೆ ಶಿ ಅವರ ಐ ಟಿ ದಾಳಿಯ ಇಂಚಿಂಚು ಮಾಹಿತಿ ಬಹಿರಂಗ ಆಗಿದೆ. ಐ ಟಿ ಕೊಟ್ಟಂತಹ ದೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾಲುದಾರಿಕೆ ಬಯಲಾಗಿದೆ. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಡಿ ಕೆ ಶಿವಕುಮಾರ್ ಹೊಂದಿದಂತಹ ಪಾಲುದಾರಿಕೆಗಳಲ್ಲಿ ಯಾರ್ಯಾರಿದ್ದಾರೆ, ಹಾಗಿದ್ರೆ ಯಾರ್ಯಾರ ಹೆಸರಿದೆ ಅನ್ನೋದನ್ನು ಈಗಾಗಲೇ ಹೇಳಿದೀವಿ. ಸೊ ಯಾವ ರೀತಿಯ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ, ಸೊ ಜಂಟಿ ಡೈರೆಕ್ಟರ್ಸ್ಗಳು ಕೂಡ ಇದ್ದಾರೆ ಕನ್ಸ್ಟ್ರಕ್ಷನ್, ಜಿ ಎಸ್ ಕನ್ಸ್ಟ್ರಕ್ಷನ್ನಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಇದು 2014 ಸಚಿನ್ ನಾರಾಯಣ್ ಅವರ ಜೊತೆ ಒಡಂಬಡಿಕೆ ಮಾಡಿಕೊಂಡಿರುವಂತಹದ್ದು ಕೂಡ ದೂರಿನಲ್ಲಿ ದಾಖಲಾಗಿದೆ. ಶರ್ಮಾ ಟ್ರಾನ್ಸ್ಪೋರ್ಟ್ನಲ್ಲಿ ಅವರ ಪಾಲುದಾರಿಕೆ ಇದೆ. ಸುನಿಲ್ ಕುಮಾರ್ ಶರ್ಮಾ ಇವರ ಒಡೆತನದಲ್ಲಿ ಪಾಲುದಾರಿಕೆಯನ್ನು ಮಾಡಿಕೊಂಡಿದ್ದಾರೆ. ಡಿ ಕೆ ಶಿ ವ್ಯವಹಾರವನ್ನು ನೋಡಿಕೊಳ್ತಾ ಇದ್ದಂಥ ಆಂಜನೇಯ ಮತ್ತು ಹನುಮಂತಯ್ಯ ಇವರೂ ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ. ಆಂಜನೇಯ ಕರ್ನಾಟಕ ಭವನದ ಅಸಿಸ್ಟೆಂಟ್ ಲೈಸೆನ್ಸ್ ಆಫೀಸರ್ ದೆಹಲಿನಲ್ಲಿ. ಎಫ್ಐ ಆರೋಪಿ ಅವರು ರಾಜೇಂದ್ರ, ಸರ್ಕಾರದ ಮಾಜಿ ನೌಕರ. ಎಫ್ಐ ಆರೋಪಿ ರಾಜೇಂದ್ರ ಸರ್ಕಾರದ ಮಾಜಿ ನೌಕರ ಕೂಡ ಈತನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಅನ್ನೋಂಥದ್ದು. ನಿವೃತ್ತಿಯ ನಂತರ ಶರ್ಮಾ ಟ್ರಾನ್ಸ್ಪೋರ್ಟ್ನಲ್ಲಿ ಎಫ್ಐ ಆರೋಪಿ ರಾಜೇಂದ್ರ ಕೆಲಸ ಮಾಡ್ತಾ ಇರ್ತಾರೆ. ಆಗಸ್ಟ್ನಲ್ಲಿ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಸ್ಥಳದಲ್ಲಿ ಐ ಟಿ ಇಲಾಖೆ ದಾಳಿಯನ್ನು ನಡೆಸಿರುತ್ತೆ. ಆಗ ಇವರು ಡಿ ಕೆ ಶಿವ ವ್ಯವಹಾರಗಳನ್ನು ನೋಡಿಕೊಳ್ತಾ ಇರ್ತಾರೆ. ಒಟ್ಟಾರೆ ದೆಹಲಿಯಲ್ಲಿ ಏನು ನಡೀತು ಅಂತ ದಾಳಿ, ಸೊ ಅದೆಲ್ಲರ ಪೂರ್ವಾಪರ ಮಾಹಿತಿಗಳನ್ನು ಇದೀಗ ಐ ಟಿ ಹೊರಗಡೆ ಹಾಕಿದೆ. ಡಿ ಕೆ ಶಿ ಅವರ ಐ ಟಿ ದಾಳಿಯ ಸಂದರ್ಭದಲ್ಲಿ ಏನೇನೆಲ್ಲ ಸಿಕ್ಕಿದೆ, ಅದರ ಜೊತೆಗೆ ದೆಹಲಿಯಲ್ಲಿ ಸಿಕ್ಕಂತಹ ಒಟ್ಟಾರೆ ಏನು ಮಾಹಿತಿಗಳು ಲಭ್ಯ ಆಗಿದೆ ಅದೆಲ್ಲವನ್ನು ಕೂಡ ದೂರಿನಲ್ಲಿ ನಮೂದು ಮಾಡಲಾಗಿದೆ. ಡಿ ಕೆ ಶಿ ಮೇಲಿನ ಐ ಟಿ ದಾಳಿಯ ಇಂಚಿಂಚು ಮಾಹಿತಿ ಬಹಿರಂಗ ಆಗಿದೆ. ಇನ್ನು ಯಾವ ಯಾವ ಆಸ್ತಿಗಳನ್ನು ಎಲ್ಲೆಲ್ಲಿ ಮಾಡಿದ್ದಾರೆ, ಯಾವ ಯಾವ ಲೆಕ್ಕದಲ್ಲಿ ದುಡ್ಡುಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ದೂರಿನಲ್ಲಿ ಉಲ್ಲೇಖ ಆಗಿದೆ. ಡಿ ಕೆ ಶಿ ಮೇಲಿನ ಐ ಟಿ ದಾಳಿ ಸಂದರ್ಭದಲ್ಲಿ ಎಲ್ಲೆಲ್ಲಿ ಎಷ್ಟು ಆಸ್ತಿ ಸಿಗಿತು ಇದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇದೆ. ಫ್ಲಾಟ್ ನಂಬರ್ ಒಂದರಲ್ಲಿ, ಅದು ಕರ್ನಾಟಕ ಸರ್ಕಾರದ ಸ್ಟಾಫ್ ಕ್ವಾರ್ಟರ್ಸ್, ಅದು ಸೆಕ್ಟರ್ ಆರರಲ್ಲಿದೆ, ಕೆ ಆರ್ ಪುರ ನವದೆಹಲಿಯಲ್ಲಿ ಇರುವಂತಹ ಆ ಒಂದು ಅಡ್ರೆಸ್ನಲ್ಲಿ ಸುಮಾರು 12,44,900 ರೂಪಾಯಿ ಅವನು ಆಸ್ತಿ ಪತ್ತೆ ಆಗಿರುವಂಥದ್ದು, ನಗದು ಹಾಗೆ ಆಸ್ತಿ ಪತ್ತೆ ಆಗಿರುವಂಥದ್ದು. ಇನ್ನು ನಂಬರ್ 17 B4 ಸಫ್ದರ್ಜಂಗ್ ಎನ್ಕ್ಲೇವ್ ದೆಹಲಿನಲ್ಲಿರುವಂತಹ ಈ ಒಂದು ವಿಳಾಸದಲ್ಲಿ ಸುಮಾರು 17 ಕೋಟಿಗೆ ಅಂದರೆ ಎಕ್ಸಾಕ್ಟಾಗಿ 16,99,35,800 ರೂಪಾಯಿ ಹಾರ್ಡ್ ಕ್ಯಾಶ್ ಇಲ್ಲಿ ಪತ್ತೆ ಆಗಿರುವಂಥದ್ದು. ಒಟ್ಟು 5 ರೂಮ್ಗಳಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಇದೆಲ್ಲದನ್ನು ವ್ಯವಹಾರ ಮಾಡೋದಕ್ಕೆ ಜಿ ಎಸ್ ಟಿ ನಂಬರನ್ನು ಕೂಡ ಡಿ ಕೆ ಶಿವಕುಮಾರ್ ಹೊಂದಿದ್ರು. ಆ ಜಿ ಎಸ್ ಟಿ ನಂಬರನ್ನು ಕೂಡ ಐ ಟಿ ಇಲಾಖೆ ದೂರಿನಲ್ಲಿ ಉಲ್ಲೇಖ ಮಾಡಿದೆ.
ಜಿ ಎಸ್ ಟಿ ನಂಬರ್ ಈ ರೀತಿಯಾಗಿದೆ, ಅದು ಕೂಡ 29AKKPS1306F1Z5. ಇದು ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲ ಹಣವನ್ನು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಬಳಸ್ಕೊಂಡಂತಹ ಜಿ ಎಸ್ ಟಿ ನಂಬರ್. ಸೊ ಇದೆಲ್ಲವೂ ಕೂಡ ದೆಹಲಿಯ ಫ್ಲ್ಯಾಟ್ ನಂಬರ್ 1 ಮತ್ತು ಸಫ್ದರ್ಜಂಗ್ನ ಎನ್ಕ್ಲೇವ್ನಲ್ಲಿ ಪತ್ತೆಯಾಗಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಟ್ಟಾರೆ ಐಟಿ ನಡೆಸಿದಂತಹ ದಾಳಿಯನ್ನು ಅಲ್ಲಗಳಕೊಂಡೇ ಬಂದರೂ ಕೇಂದ್ರ ಸರ್ಕಾರ ನನ್ನ ಮೇಲೆ ಷಡ್ಯಂತ್ರ ಮಾಡಿದೆ ಅನ್ನುವಂಥ ಮಾತನ್ನು, ಆದರೆ ಈಗ ಐಟಿ ಇಲಾಖೆ ಕೊಟ್ಟಿರುವಂತಹ ದೂರಿನಲ್ಲಿ ಎಲ್ಲ ಮಾಹಿತಿಗಳನ್ನು ಬಹಿರಂಗಗೊಳಿಸಿದೆ. ಸೊ ಇದು ನೇರವಾಗಿ ಡಿ ಕೆ ಶಿರವರ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮಗಳನ್ನು ಭವಿಷ್ಯದಲ್ಲಿ ಬೀರುವಂಥ ಸಾಧ್ಯತೆಗಳಿದೆ. ಒಂದು ಕಡೆ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ. ಡಿ ಕೆ ಶಿ ಹೇಳ್ತಾರೆ, ನಾನು ಎಲ್ಲವನ್ನು ಕೂಡ ದಾಖಲೆ ಸಮೇತ ಇಟ್ಟಿದ್ದೀನಿ ಅಂತ. ಎಸ್, ಮಂಜುನಾಥ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಪ್ರಯತ್ನ ಮಾಡೋಣ ಮತ್ತೊಮ್ಮೆ. ಎಸ್, ಡಿ ಕೆ ಶಿ ಅವರ ಮೇಲಿನ ಐಟಿ ದಾಳಿ ಸಂದರ್ಭದಲ್ಲಿ ಎಲ್ಲೆಲ್ಲಿ ಎಷ್ಟು ಆಸ್ತಿ ಸಿಕ್ತು ಅನ್ನೋದನ್ನು ಇದೀಗ ಐಟಿ ಬಹಿರಂಗಗೊಳಿಸಿದೆ. ಐಟಿ ದಾಳಿಯ ಇಂಚಿಂಚು ಮಾಹಿತಿ ಬಹಿರಂಗ ಆಗಿದೆ. ಐಟಿ ಕೊಟ್ಟಂತಹ ದೂರಿನಲ್ಲಿ ಡಿ ಕೆ ಶಿವಕುಮಾರ್ ಪಾಲುದಾರಿಕೆ ಬಯಲಾಗಿದೆ. ಸೊ ಇಲ್ಲಿ ಆರೋಪಿ ನಂಬರ್ 1 ಡಿ ಕೆ ಶಿವಕುಮಾರ್, ಆರೋಪಿ ನಂಬರ್ 2 ಸಚಿನ್ ನಾರಾಯಣ್, ಆರೋಪಿ ನಂಬರ್ 3 ಸುನೀಲ್ ಕುಮಾರ್ ಶರ್ಮಾ, ಹಾಗೆಯೇ ಆರೋಪಿ ನಂಬರ್ 4 ಆಂಜನೇಯ ಮತ್ತು ಹನುಮಂತಯ್ಯ, ಆರೋಪಿ ನಂಬರ್ 5 ರಾಜೇಂದ್ರ. ಸೊ ಇವರು ಹೊಂದಿದಂತಹ ಪಾಲುದಾರಿಕೆಗಳು ಯಾವ್ದಾದಪ್ಪ ಡಿ ಕೆ ಶಿವಕುಮಾರ್ ಅವರು ಅಂತಂದರೆ, 2014 ಸಚಿನ್ ನಾರಾಯಣ್ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡಿರ್ತಾರೆ. ಸೊ ಅದು ಜಂಟಿ ಡೈರೆಕ್ಟರ್ಸ್ ಅಂದರೆ ಜಂಟಿ ನಿರ್ದೇಶಕರು ಜಿ ಎಸ್ ಕನ್ಸ್ಟ್ರಕ್ಷನ್ನಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡಿರ್ತಾರೆ. ಹಾಗೆಯೇ ಸಾಕಷ್ಟು ಅಂದರೆ 17 ಕೋಟಿ ಹಣ ಕೂಡ ಅಲ್ಲಿ ನವದೆಹಲಿಯ ಸಫ್ದರ್ಜಂಗ್ ಎನ್ಕ್ಲೇವ್ನಲ್ಲಿ ಪತ್ತೆಯಾಗಿದೆ. ವಿವಿಧ ಐದು ರೂಮ್ಗಳಲ್ಲಿ ಪತ್ತೆಯಾಗಿರೋದು. ಎಸ್, ಮಂಜುನಾಥ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಈ ಒಂದು ವಿಚಾರದಲ್ಲಿ ಐಟಿ ದಾಳಿಯಲ್ಲಿ ಡಿ ಕೆ ಶಿರವರ ಪಾಲುದಾರಿಕೆಯ ಬಗ್ಗೆ ದೂರಿನಲ್ಲಿ ಕೊಟ್ಟಿರುವಂಥ ಮಾಹಿತಿ ಬಹಿರಂಗ ಆಗಿದೆ. ಸೊ ಇದು ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಅಸ್ತ್ರ ಆಗುತ್ತೆ ಅನ್ನುವಂಥದ್ದು, ಯಾಕೆಂದರೆ ಅವರು ಅದನ್ನು ಡಿಫೆಂಡ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಗುರುಪ್ರಸಾದ್ ಏನು ಕಳೆದ ಏನು ರಾಜ್ಯಸಭಾ ಚುನಾವಣೆ ವೇಳೆ ಗುಜರಾತ್ನ ಎಂಎಲ್ಎಗಳನ್ನು ಏನು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಬಂದಿರ್ತಾರೆ. ಈ ಸಂದರ್ಭದಲ್ಲಿ ಏನು ಐಟಿ ದಾಳಿ ಇವ್ರ ಮೇಲೆ ನಡೆಯುತ್ತೆ, ಡಿ ಕೆ ಶಿವಕುಮಾರ್ ಮೇಲೆ. ಆ ವೇಳೆ ಏನು ದೆಹಲಿಯಲ್ಲಿರುವಂಥ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಂಥ ಏನು ಅಪಾರ್ಟ್ಮೆಂಟ್ಗಳಿದೆ, ಫ್ಲ್ಯಾಟ್ಗಳಿದೆ ದೆಹಲಿಯ ಕೆ ಆರ್ ಪುರಂನಲ್ಲಿ, ಅಲ್ಲಿ ಒಂದು ಐಟಿ ದಾಳಿ ನಡೆಯುತ್ತೆ. ಇಲ್ಲಿ ಸುಮಾರು 8 ಕೋಟಿ 59 ಲಕ್ಷ ಒಂದು ನಗದನ್ನು ಸಿಗುತ್ತೆ. ಈ ಒಂದು ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಐಟಿ ಇಲಾಖೆ ತನಿಖೆ ಮಾಡುತ್ತೆ. ಏನು ಇದಕ್ಕೆ ಸಂಬಂಧ ಎಲ್ಲಿಂದ ಬಂತು, ಇದರ ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರ ಬಳಿ ಕೇಳುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಇದ್ಯಾವುದು ನನ್ನದಲ್ಲ ಅಂತ ಹೇಳ್ಕೊಂಡು ಮಾಧ್ಯಮಗಳ ಮುಂದೆ ಸಹ ಹೇಳ್ಕೊಂಬಂದಿದ್ರು. ಆದರೆ ಈಗ ಐ ಟಿ ಇಲಾಖೆ ಏನು ಆರ್ಥಿಕ ಅಪರಾಧ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು, ಎಲ್ಲಿ ಯಾವ್ಯಾವ ಫ್ಲ್ಯಾಟ್ನಲ್ಲಿ ಎಷ್ಟು ಸಂಖ್ಯೆ ಎಷ್ಟು ಅಮೌಂಟು ಸಿಕ್ಕಿದೆ ಅದು ಯಾರ್ದು ಅನ್ನೋದ್ರ ಬಗ್ಗೆ ಏನು ಎನ್ಕ್ವೈರಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಏನು ಡಿ ಕೆ ಶಿ ಆಪ್ತರಾದಂಥ ರಾಜೇಂದ್ರ ಆಗಿರ್ಬೋದು, ಹನುಮಂತ ಅಂಜಿನಪ್ಪ ಇರ್ಬೋದು, ಜೊತೆಗೆ ಶರ್ಮಾ ಅವರು ಇರ್ಬೋದು, ಇವರು ಹೇಳಿಕೆಗಳ ಪ್ರಕಾರ ಇದು ಡಿ ಕೆ ಶಿವಕುಮಾರ್ಗೆ ಸೇರಿರುವಂಥದ್ದು. ಹಾಗಾಗಿ ಅವರ ಹೇಳಿಕೆಯಂತೆ ನಾವು ಕೆಲಸ ಮಾಡಿದ್ದೀವಿ ಅನ್ನೋದು ಹೇಳಿಕೆ ನೀಡಿದರೆ ಹಾಗಾಗಿ ಇವರು ಉದ್ದೇಶಪೂರ್ವಕವಾಗಿ ತೆರಿಗೆ ವಂಚನೆಯನ್ನು ಮಾಡಿದ್ದಾರೆ ಅನ್ನೋದು ಐ ಟಿ ಇಲಾಖೆಯ ಒಂದು ಪ್ರಮುಖ ಆರೋಪ ಆಗಿದ್ದು, ಹಾಗಾಗಿ ಈಗಾಗಲೇ ಕೋರ್ಟು ಅವರಿಗೆ ಒಂದು ಸಮನ್ಸನ್ನು ಸಹ ಜಾರಿ ಮಾಡಿದ್ರು. ಅದರ ಜೊತೆಗೆ ದೆಹಲಿಯಲ್ಲೇ 4 ಕೋಟಿ ಒಂದು ಬೆಲೆ ಬಾಳುವ ಒಂದು ಬಿಲ್ಡಿಂಗನ್ನು ಡಿ ಕೆ ಶಿವಕುಮಾರ್ ಅವರು ಖರೀದಿ ಮಾಡಿದ್ರು. ಅದಕ್ಕೆ ಸುಮಾರು 4 ಕೋಟಿಯನ್ನು ಅನ್ಅಕೌಂಟೆಡ್ ಮನಿಯನ್ನು ಎನ್ ಬಿಲ್ಡರ್ಸ್ ಅನ್ನೋ ಒಂದು ಕಂಪನಿಗೆ ವರ್ಗಾವಣೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬಿಲ್ಡರ್ ಕಂಪನಿಯ ಮಾಲೀಕ ಅಜಯ್ ಕೊನ್ನಾ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಆ ಹೇಳಿಕೆಯನ್ನು ಸಹ ಈಗ ಐ ಟಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿರುವಂಥದ್ದು ಗುರುಪ್ರಸಾದ್. ಇದು ಮುಂದೆ ಯಾವ ರೀತಿ ಅಂದರೆ ಕಾನೂನು ಹೋರಾಟಕ್ಕೆ ಯಾವ ರೀತಿ ಒಂದು ಸಿದ್ಧತೆ ಅಥವಾ ಕಾನೂನು ಹೋರಾಟದಲ್ಲಿ ಯಾವ ರೀತಿ ನಡ್ಕೋತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಚಿಂತಿಸ್ತಿದ್ದಾರೆ. ಅವರು